ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ದಟ್ಟವಾದ ಉದ್ದವಾದ ಕೂದಲು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇಂತಹ ಕೂದಲು ಬೇಕು ಎಂದು ನಾನಾ ಪ್ರಯತ್ನವನ್ನು ಪಡುತ್ತೇವೆ, ಆದರೆ ಫಲಿತಾಂಶ ದೊರೆಯುವುದು ಬಹಳ ವಿರಳ. ಹಾಗೆಂದು ಸಾಧ್ಯವೇ ಇಲ್ಲ ಎಂದೇನಿಲ್ಲ. ಗಿನ್ನಿಸ್ ರೆಕಾರ್ಡ್ ಮಾಡಿರುವ ಒಂದು ಚೀನಾದ ಹಳ್ಳಿಯ ಮಹಿಳೆಯರು ಬಳಸುವ ಒಂದು ಅದ್ಭುತ ಮನೆ ಮದ್ದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸುತ್ತೇವೆ. ಹೌದು, ಚೀನಾ ದೇಶದಲ್ಲಿ ಒಂದು ಹಳ್ಳಿ ಇದೆ. ಈ ಹಳ್ಳಿಯಲ್ಲಿರುವ ಮಹಿಳೆಯರ ಕೂದಲು ಅತ್ಯಂತ ಉದ್ದವಾಗಿ ದಟ್ಟವಾಗಿ ಇದೆ. ಈ ಹಳ್ಳಿಯ ಹೆಸರು ಉಹ್ಯಾಂಗ್ಲು. ಇಲ್ಲಿಯ ಮಹಿಳೆಯರ ಕೂದಲು ಉದ್ದವಾಗಿರುವುದರಿಂದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ವಿಶೇಷ ಅಂದರೆ ಇಲ್ಲಿ 60 ವರ್ಷ ಮೇಲ್ಪಟ್ಟ ಮಹಿಳೆಯರ ಕೂದಲು ಕೂಡ ದುಪ್ಪಟ್ಟು ವೇಗದಲ್ಲಿ ಆರೋಗ್ಯವಾಗಿ ಬೆಳೆಯುತ್ತಿದೆ. ಈ ಹಳ್ಳಿಯಲ್ಲಿ ಇರುವ ಮಹಿಳೆಯರ ಕೂದಲ ಉದ್ದ ಬರೋಬ್ಬರಿ 6 ಅಡಿ. ಅಷ್ಟೇ ಅಲ್ಲ, 80 ವರ್ಷವಾದರೂ ಇವರಿಗೆ ಬಿಳಿ ಕೂದಲು ಇಲ್ಲ. ಕಾರಣ, ಇವರು ಬಳಸುತ್ತಿರುವ ಇವರ ಹಿರಿಯರ ಕಾಲದ ಮನೆಮದ್ದು. ಅದೇನು ಗೊತ್ತಾ? ನಾವೆಲ್ಲ ಬೇಡ ಎಂದು ಎಸೆಯುವ ಅಕ್ಕಿ ತೊಳೆದ ನೀರು. ಹೌದು, ಸಾಮಾನ್ಯವಾಗಿ ನಾವೆಲ್ಲ ಮನೆಯಲ್ಲಿ ಅಕ್ಕಿ ತೊಳೆದ ನಂತರ ನೀರನ್ನು ಚೆಲ್ಲುತ್ತೇವೆ. ಆದರೆ ಹೀಗೆ ಮಾಡಬಾರದು. ಬದಲಾಗಿ ಅಕ್ಕಿಯನ್ನು ತೊಳೆದ ನಂತರ ಕೊನೆಯ ಬಾರಿ ತೊಳೆದ ನೀರನ್ನು ಒಂದು ಬೌಲ್ಗೆ ಹಾಕಿ ಮುಚ್ಚಿಡಿ. ರಾತ್ರಿಯೆಲ್ಲ ಈ ನೀರನ್ನು ಹೀಗೆ ಬಿಡಬೇಕು. ಇದು ಫರ್ಮೆಂಟೇಷನ್ ಆಗಬೇಕು, ಅಂದರೆ ಹುಳಿ ಬರಬೇಕು. ಮಾರನೆಯ ದಿನ ಕೂದಲನ್ನು ಶ್ಯಾಂಪುವಿನಿಂದ ತೊಳೆದ ನಂತರ ಕೊನೆಯದಾಗಿ ಈ ನೀರಿನಿಂದ ತೊಳೆದು ಹಾಗೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ನೀರಾಗಲಿ ಶ್ಯಾಂಪು ಆಗಲಿ ಬಳಸಬಾರದು. ವಾರದಲ್ಲಿ 3 ಬಾರಿ ಈ ರೀತಿ ಬಳಸಬೇಕು. ಇದೇ ಈ ಜನಾಂಗದ ಉದ್ದ ಕೂದಲಿನ ಗುಟ್ಟು. ಈ ರೀತಿ ಮಾಡಿದರೆ ಕೂದಲು ದುಪ್ಪಟ್ಟು ವೇಗದಲ್ಲಿ ಬೆಳೆಯುತ್ತದೆ ಹಾಗೂ ದಟ್ಟವಾಗಿ ಬೆಳೆಯುತ್ತದೆ. ಹೌದು, ಖಂಡಿತವಾಗಿಯೂ ಬೆಳೆಯುತ್ತದೆ. ಕೂದಲು ಉದುರುವುದು ನಿಲ್ಲುತ್ತದೆ. ಕಾರಣ, ಇದರಲ್ಲಿ ಅಮಿನೋ ಆಸಿಡ್ ಇದೆ. ಇದು ಕೂದಲ ಬೆಳವಣಿಗೆಗೆ ಬಹಳ ಉತ್ತಮ. ಇದು ಕೂದಲು ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಬಿ ಇದೆ. ಇದು ಕೂದಲನ್ನು ಸದೃಢಗೊಳಿಸುತ್ತದೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇದೆ. ಇದು ಕೂದಲಿನ ಬುಡದಲ್ಲಿ ನೈಸರ್ಗಿಕ ಎಣ್ಣೆಯನ್ನು ಉತ್ಪತ್ತಿ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಇ ಇದೆ. ಇದು ಕೂದಲು ಉದುರುವುದನ್ನು ತಡೆಯುತ್ತದೆ. ಸೀಳು ಕೂದಲು ಸಮಸ್ಯೆ, ಒರಟು ಕೂದಲಿನ ಸಮಸ್ಯೆ, ಕೂದಲು ಮಧ್ಯದಿಂದ ತುಂಡಾಗುವುದು ಮೊದಲಾದ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. ಇನ್ನು ಈ ಜನಾಂಗದ ಇನ್ನೊಂದು ರಹಸ್ಯವೇನೆಂದರೆ ಇವರು ಕೂದಲನ್ನು ಬಾಚಲು ಮರದ ಬಾಚಣಿಗೆಯನ್ನು ಬಳಸುತ್ತಾರೆ. ಪ್ಲಾಸ್ಟಿಕ್ ಬಾಚಣಿಗೆ ನಮ್ಮ ಕೂದಲಿನ ಆರೈಕೆಗೆ ಒಳ್ಳೆಯದಲ್ಲ, ಮರದ ಬಾಚಣಿಗೆಯನ್ನು ಬಳಸಬೇಕು. ಇದೇ ಚೈನಾದ ಹಳ್ಳಿಯ ಮಹಿಳೆಯರು ಅನೇಕ ವರ್ಷದಿಂದ ಅನುಸರಿಸುತ್ತಿರುವ ಇನ್ನೊಂದು ರಹಸ್ಯ. ಮರದ ಬಾಚಣಿಗೆ ನೆತ್ತಿಯ ಭಾಗದ ಆರೋಗ್ಯವನ್ನು ಚೆನ್ನಾಗಿಡುತ್ತದೆ. ಮರದ ಬಾಚಣಿಗೆಯಿಂದ ಬಾಚುವುದರಿಂದ ನೆತ್ತಿಯ ಭಾಗದಲ್ಲಿ ನೈಸರ್ಗಿಕ ಎಣ್ಣೆ ಉತ್ಪತ್ತಿಯಾಗುವುದರ ಜೊತೆಗೆ ರಕ್ತ ಸಂಚಾರ ಸರಾಗವಾಗಿ ನಡೆಯುತ್ತದೆ. ಅಷ್ಟೇ ಅಲ್ಲ, ಕೂದಲ ಬೆಳವಣಿಗೆ ವೇಗವಾಗಿ ಆಗುತ್ತದೆ. ಮರದ ಬಾಚಣಿಗೆಯಿಂದ ಬಾಚುವುದರಿಂದ ಹಿತವಾದ ಮಸಾಜ್ ಮಾಡಿದ ಅನುಭವವಾಗುತ್ತದೆ. ಇದರಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗಿ ಕೂದಲ ಬೆಳವಣಿಗೆ ವೇಗವಾಗಿ ಆಗುತ್ತದೆ. ಕೂದಲು ತುಂಡಾಗುವುದಿಲ್ಲ. ಮರದ ಬಾಚಣಿಗೆ ಬಳಸುವುದರಿಂದ ಕೂದಲು ತುಂಡಾಗುವುದಿಲ್ಲ. ಸೀಳು ಕೂದಲಿನ ಸಮಸ್ಯೆ ಕೂಡ ಉಂಟಾಗುವುದಿಲ್ಲ. ಇದೇ ಕಾರಣಕ್ಕೆ ಈ ಜನಾಂಗದ ಜನರು ಈಗಲೂ ಮರದ ಬಾಚಣಿಗೆಯನ್ನು ಬಳಸುತ್ತಿದ್ದಾರೆ. ನೋಡಿದ್ರಲ್ಲ, ಈ ಎರಡು ರಹಸ್ಯವೇ ಚೀನಾದ ಹಳ್ಳಿಯ ಮಹಿಳೆಯರ ಉದ್ದವಾದ ದಟ್ಟವಾದ ಕೂದಲಿನ ಗುಟ್ಟು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.